ಪ್ರಿಯವೀಕ್ಷಕರೇ ಕರೆ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಲೆನಾಡಿನ ಹೆಬ್ಬಾಗಿಲಾದಂತಹ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ಸಮಾಜ ಸೇವಕರು ತಡಸಾ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಮಾನ್ಯ ಶ್ರೀ ಬಿ ಕೇಶವಾರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು ಕೇಶವರೇ ನಮಸ್ತೆ ನಮಸ್ತೆ ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ಕೇಶವ ಅವರೇ ನನ್ನ ಹೆಸರು ಬಿ ಕೇಶವ ಮತ್ತಿಗಟ್ಟ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿ ತಡಸಾ ಭದ್ರಾವತಿ ತಾಲೂಕಿನ ತಡಸಾ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮ ಮತ್ತಿಗಟ್ಟ ತಾವು ಇದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಆ ಸಂದರ್ಭ ಹೇಗಿತ್ತು ನಾವು 2015 ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು 2015 ಓಕೆ ಮೊದಲನೇ ಸತಿ ಮೊದಲನೇ ಸರಿ ಓಕೆ ಅದಕ್ಕಿಂತ ಹಿಂದೆ ತಾವು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ರು ತಾನೆ ತೊಡ್ಕೊಂಡಿದ್ವಿ ಓಕೆ ಆ ಒಂದು ಸಮಾಜ ಸೇವೆಗಳು ತಾವು ಯಾವ ರೀತಿಯಲ್ಲಿ ಮಾಡ್ತಾ ಇದ್ರಿ ನಾವು ಕೆಲಸ ಕಾರ್ಯಗಳು ಜನರು ಏನಾರ ಕೇಳ್ಕೊಂಡು ಬಂದಿದ್ದು ದೇವಸ್ಥಾನ ಅಭಿವೃದ್ಧಿ ಕೆಲಸಗಳು ಊರಿನ ಗ್ರಾಮದ ಅಭಿವೃದ್ಧಿ ಕೆಲಸಗಳು ನಮ್ಮ ನಾಯಕರಾದಂಥ ಅಪ್ಪಾಜಿ ಗೌಡರು ನಮಗೆ ಭಾಳ ಚೆನ್ನಾಗಿ ಸ್ಪಂದಿಸ್ತಿದ್ರು ಅವ್ರ ಮುಖಾಂತರ ನಾವು ಭಾಳ ಕೆಲಸಗಳನ್ನು ನಮ್ಮ ಗ್ರಾಮಕ್ಕೆ ತಂದಿದ್ದೀವಿ ಮಾಡಿಕೊಟ್ಟಿದ್ದೀವಿ ಇದು ಏನಾದರೂ ಮುಂದೆ ನನಗೆ ಒಂದು ರಾಜಕೀಯದಲ್ಲಿ ಅನುಕೂಲತೆ ಆಗುತ್ತೆ ಅಂತ ಏನಾದರೂ ಅಪೇಕ್ಷೆ ಪಡ್ಕೊಂಡು ನೀವೇನಾದರೂ ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಇಲ್ಲ ಇದು ಸ್ವಯಂ ಪ್ರೇರಿತವಾಗಿ ಮನಸ್ಸಿಂದ ತಾವೇನಾದರೂ ಮಾಡ್ತಾ ಇದ್ದೀರಾ ಈ ಕೆಲಸ ಕಾರ್ಯಗಳು ಇಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದೇನು ಇರಲಿಲ್ಲ ನಾವು ಮೂಲತಃ ರೈತರು ಓಕೆ ಏನೋ ಅವರು ನಾವು ಇಷ್ಟಪಟ್ಟಿದ್ದು ಅಪ್ಪಾಜಿ ಇವರ ರಾಜಕೀಯ ಗುಣಗಳು ಅವರು ತೋರಿಸ್ತಿದ್ದ ಪ್ರೀತಿ ಅದು ನಮ್ಮ ಇನ್ಸ್ಪಿರೇಷನ್ ಆಗಿ ನಾವು ಅವರು ಅವ್ರ ಮನೆ ಹತ್ರ ಹೋದರೆ ನಮ್ಮನ್ನು ಮಾತಾಡಿಸ್ತಿದ್ದ ರೀತಿ ಭಾಳ ಇಷ್ಟ ಆಗುತ್ತೆ ನಮಗೆ ಓಕೆ ಅವರನ್ನ ನಾವು ಇವತ್ತು ಕಳ್ಕೊಂಡಿರೋದೇ ನಮಗೆ ಭಾರಿ ದುಃಖಕರ ವಿಷಯ ನಿಮ್ಮ ಒಂದು ಈ ರಾಜಕೀಯ ಜೀವನದಲ್ಲಿ ಆದರ್ಶ ಗುರುಗಳು ಅವರಂತಾನೆ ಹೇಳ್ಬೋದಲ್ವಾ ಹೌದು ನಮಗೆ ಆದರ್ಶ ರಾಜಕೀಯ ಗುರುಗಳು ಮೊದಲನೇದಾಗಿ ನಮಗೆ ಅಪ್ಪಾಜಿ ಗೌಡ್ರೆ ನಮಗೆ ಇನ್ಸ್ಪಿರೇಷನ್ ಅಪ್ಪಾಜಿ ಗೌಡ್ರು ಪ್ರೇರಣೆ ಅಪ್ಪರ ಅಪ್ಪಾಜಿ ಗೌಡ್ರು ಅವರಿಂದನೇ ನಾವು ಇಷ್ಟೆಲ್ಲ ಕಲ್ತಿದ್ದು ನಮಗೆ ಅಂಥ ನಾಯಕರು ಹಿಂದಿಲ್ಲ ಮುಂದಿಲ್ಲ ಅಂತ ಹೇಳಕ್ಕೆ ಸಹ ನಾನು ಇಷ್ಟಪಡ್ತೀನಿ ಸರ್ ಈಗ ತಾವು 2015 ಮೊಟ್ಟ ಮೊದಲನೇ ಬಾರಿಗೆ ತಾವು ಚುನಾವಣೆ ಎದುರಿಸಿದ್ರಿ ಗೆದ್ದು ಬಿಟ್ರಿ ಸದಸ್ಯರಾದ್ರಿ ತದನಂತರ ಒಂದು ಅವಧಿ 2.5 ವರ್ಷ ಕಾಲ ಗಂಟ ತಾವು ಅಧ್ಯಕ್ಷ ಸ್ಥಾನದಲ್ಲೂ ತಾವು ಆಡಳಿತ ನಡೆಸಿದ್ದೀರಾ ಕೇಶವ ಅವರೇ ಓಕೆ ಈ ಒಂದು ಅವಧಿಯಲ್ಲಿ ತಾವು ಸದಸ್ಯರಾಗಿದ್ದೀರಿ ಅಧ್ಯಕ್ಷರು ಕೂಡ ಆಗಿದ್ರಿ ಆ ಒಂದು ಅವಧಿಯಲ್ಲಿ ತಾವು ತಮ್ಮ ಒಂದು ಕ್ಷೇತ್ರ ತಮ್ಮ ಒಂದು ಭಾಗದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವೊಂದು ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳು ಯಾವ್ಯಾವ ಅಂತ ಹೇಳಬಹುದು ನಾನು ತಡಸಾ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಂಥದ್ದು ಮಕಾನ್ಕಟ್ಟೆ 2ನೇ ವಾರ್ಡಲ್ಲಿ ಗೆದ್ದಿದ್ದು ಅಲ್ಲಿ ಸುಮಾರು ಜಲ್ಲಿ ರಸ್ತೆಗಳು ಬಾಕ್ಚರಂಡಿಗಳು
ಚರಂಡಿ ಕ್ಲೀನಿಂಗ್ ಮಾಡೋ ಕೆಲಸ ಸಾಕಷ್ಟು ಮಾಡಿದ್ದೀವಿ. ಗೌರ್ಮೆಂಟಿಂದ ಆ ಟೈಮಲ್ಲಿ ಸ್ವಲ್ಪ ಇದು ಕೊಡಗು ಕೊಡಗು ಹಾಳಾಗಿದ್ದರಿಂದ ಮನೆಗಳು ಬಂದಿದ್ದು ಕಮ್ಮಿ. ಬಂದಿದ್ದು ಸ್ವಲ್ಪ ಮನೆಗಳನ್ನೇ ಅತಿ ಬಡವರನ್ನ ಗುರುತಿಸಿ ಕೊಟ್ಟಿದ್ದು ಇದೆ. ಅತಿ ಬಡವರು ಏನು ಹಿಂದೆ ಅಂತಾರೆ ಆರಿಸೆ ನನಗೆ ಬಂದ ಪಾಲನ್ನು ನಾನು ಅವರಿಗೆ ಗುರುತಿಸಿ ಕೊಟ್ಟಿದ್ದೀನಿ. ನನ್ನ ತರ್ಸದಲ್ಲಿ ನನ್ನನ್ನು ಅಪೇಕ್ಷೆ ಪಡೋ ಅಷ್ಟು ಮಟ್ಟಕ್ಕೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಮತ್ತಿಘಟ್ಟ ಗ್ರಾಮದಲ್ಲಿ ಸ್ವಲ್ಪ ಕೆಲಸಗಳು ಏನು ಇಲ್ಲಿ ಗೆದ್ದಂಥ ಮೆಂಬರ್ಗಳು ಪಾಲಿಗೆ ಬಂದಿದ್ದನ್ನು ಎಲ್ಲಿಗೂ ಬೇರೆ ಕಡೆಯೂ ಗ್ರಾಮದಾನ ಆಗಿರೋದ್ರಿಂದ ಈ ಗ್ರಾಮದಾನ ಆಗಿದ್ದರಿಂದ ಮತ್ತಿಘಟ್ಟ ಗ್ರಾಮದಲ್ಲೂ ಬೇರೆ ಕಡೆ ಏನು ಇದಾಗ್ದಲೆ ಇಲ್ಲಿಗೆ ಸಲ್ತಕ್ಕಂಥ ಕೆಲಸಗಳನ್ನ ಮೆಂಬರ್ಗಳಿಗೆ ಹೇಳ್ಬಿಟ್ಟು ಇಲ್ಲೂ ಕೂಡ ಮಾಡಿಸಿದ್ದೀವಿ. ಒಂದು ಇದೇ ಅಪ್ಪಾಜಿ ಗೌಡರು ಶಾಸಕರಾಗಿದ್ದಾಗ ಅವರೇ ಅವ್ರ ಹತ್ರನೇ ಹೋಗಿ ಮಾತಾಡಿ ಒಂದು ಸಮುದಾಯದವರಿಗೆ ಒಂದು ಹಿಂಗೆ ಸಭಾಭವನ ಬೇಕು ಅಂತ ಕೇಳ್ಕೊಂಡಾಗ ಒಂದು ವಾಲ್ಮೀಕಿ ಸಭಾಭವನ ಹಾಕ್ಕೊಟ್ರು, ಅದನ್ನು ಮಾಡಿಸಿದ್ವಿ. ಆಮೇಲೆ ಇವರು ಜೆ ಪಿ ಯೋಗೇಶ್ ಅವರು ಗ್ರಾಮೀಣ ಗೋದಾಮು ಒಂದು ಮಾಡು ಇರಲಿ ಇರುತ್ತೆ ನೆನಪಲ್ಲಿ ಉಳಿಯ ಅಂತ ಕೆಲಸ ಅಂತ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಯೋಗೇಶ್ವರವರು ಹೇಳಿ ಮಾಡಿಸ್ ಅವರೇ ಅಪ್ರೂವಲ್ ಕೊಡಿಸಿ ಮಾಡಿಸ್ಕೊಟ್ಟಂಥದ್ದು ಗ್ರಾಮೀಣ ಗೋದಾಮು. ಅಷ್ಟು ಚೆನ್ನಾಗುತ್ತದು ಅಂತ ಅನ್ಕೊಂಡಿರಲಿಲ್ಲ, ಭಾಳ ಚೆನ್ನಾಗಿ ಮಾಡಿಸ್ತೀವಿ ಅದನ್ನು ಕೂಡ ಮಾಡಿದ್ವಿ ಸರ್. ಆಮೇಲೆ ರಾಜಕೀಯ ಗುರುಗಳು ಅಂದರೆ ನಮಗೆ ಒಂದನೆಯದಾಗಿ ಅಪ್ಪಾಜಿ ಗೌಡರು ಇನ್ಸ್ಪೆಕ್ಷನ್ ಮೇಲೆ ಬಂದ್ವಿ, ಎರಡನೇ ಗುರುಗಳು ಅಂದರೆ ನಮಗೆ ಯೋಗೇಶ್ ಗೌಡರೇ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ನಮಗೆ ಒಂದು ಅಪ್ಪಾಜಿ ಗೌಡರು, ಎರಡನೇದು ಯೋಗೇಶ್ ಗೌಡರು. ಅವ್ರ ಮಾರ್ಗದರ್ಶನದಲ್ಲೇ ನಾವು ಬೆಳೆದಿದ್ದೀವಿ. ಇನ್ನೂ ಮುಂದೆ ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ನಾನು ಪಂಚಾಯತಿಗೆ ಹೋಗಿರೋದು. ತಮ್ಮ ಆ ಒಂದು ವಾರ್ಡ್ ಸಂಖ್ಯೆ ಒಂದಲ್ವಾ? ವಾರ್ಡ್ ಸಂಖ್ಯೆ ಒಂದು ಈ ಸರಿ ಗೆದ್ದಿರೋದು ಸರ್. ಹೋದ್ಸತಿ ವಾರ್ಡ್ ಟೂ. ವಾರ್ಡ್ ಟೂ, ಓಕೆ. ಆ ವಾರ್ಡ್ ಟೂ ಅಲ್ಲಿ ಶಾಲೆಗಳೇನಾದ್ರು ಇತ್ತ? ಶಾಲೆಗಳಿತ್ತು ಸರ್. ಅದರ ಪರ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ರು ಸರ್? ಶಾಲೆಗಳಲ್ಲಿ ಅಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಎಲ್ಲ ಶಾಲೆಗಳು ಬಹಳ ಸೋರ್ತಾ ಇತ್ತು ಸರ್. ಎಲ್ಲ ಇದನ್ನ ಮೇಲ್ಚಾವಣಿ ಮೇಲ್ಚಾವಣಿ ಎಲ್ಲ ಮರದಿತ್ತು, ಬಹಳ ಇದಿತ್ತು, ಅಲ್ಲಿ ಬಹಳ ಇಂಪ್ರೂವ್ಮೆಂಟೇ ಆಗಿರ್ಲಿಲ್ಲ. ಆಮೇಲೆ ನಾವು ಅದನ್ನ ಅಪ್ಪಾಜಿ ಗೌಡರು ಗಮನಕ್ಕೆ ತಂದು, ಯೋಗೇಶ್ ಗೌಡರು ಗಮನಕ್ಕೆ ತಂದು, ಅವ್ರ ಅಧಿಕಾರಿಗಳನ್ನು ಕಳಿಸಿ ಎಲ್ಲ ನೋಡಿ, ಆಮೇಲೆ ಇ ಓ ಸಾಹೇಬರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಸುಮಾರು ಒಂದು ಮೂರು ನಾಲ್ಕು ಕೊಠಡಿಗಳನ್ನು ಕಬ್ಬಣದ ರೂಪಿಂಗ್ ಮಾಡಿಸ್ತೀವಿ ಸರ್, ಅಲ್ಲಿ ಮಾಡಿಕೊಟ್ರು. ಆಮೇಲೆ ಮತ್ತಿಘಟ್ಟ ಗ್ರಾಮದ ಕೂಡ ಒಂದು ಕಬ್ಬಣದ ರೂಪಿಂಗ್ ಮಾಡಿಸ್ಕೊಟ್ರು ಸರ್, ಅವರದ್ದು ಇದರಲ್ಲೇ ಮಾಡಿಕೊಟ್ರು. ಶಾಲೆ ಸ್ವಚ್ಛತೆ ಯಾವ ಥರ ಕಾಪಾಡ್ಕೊಂಡು ಬಂದಿದ್ದೀರಾ ಸರ್? ಸ್ವಚ್ಛತೆ ಈಗ ಸ್ವಚ್ಛತೆ ಅಂದ ತಕ್ಷಣ ನಮ್ಮ ಹಳ್ಳಿಗಳಲ್ಲಿ ಬರೋದೇ ಚರಂಡಿ ಇದ್ರದ್ದು ಸರ್, ಆದಷ್ಟು ನಾವು ಕ್ಲೀನಾಗಿ ಇಟ್ಟಿದ್ದೀವಿ ಅಂತ ಹೇಳ. ಪಂಚಾಯತಿ ವತಿಯಿಂದ ಏನು ಏರ್ಪಾಟ್ ಮಾಡಿಲ್ವ ನೀವು ವಾಹನಗಳು? ಪಂಚಾಯತಿ ವತಿಯಿಂದ ಸರ್ ಅದು ಪ್ರಪೋಸಲ್ ಬಂದಿದ್ದೆ ಲಾಸ್ಟ್ ಇನ್ನು ಮೂರು ನಾಲ್ಕು ತಿಂಗಳಿತ್ತು ಸರ್. ಇದು ಎಂಥದ್ದು ಕಸ ವಿಲೇವಾರಿ ಘಟಕ, ಕಸ ವಿಲೇವಾರಿ ಘಟಕದ್ದು ಬಂತು ಸರ್. ಕಸ ವಿಲೇವಾರಿ ಘಟಕಕ್ಕೆ ನಮ್ಮೂರಲ್ಲಿ ಮತ್ತಿಘಟ್ಟ ಗ್ರಾಮದಲ್ಲಿ ಸರ್ವೆ ನಂಬರ್ ಕೂಡ ಹೇಳಿ ಖಾಲಿ ಇದ್ದಂತ ಜಾಗನ ನಾನೇ ಖುದ್ದು ಅಧಿಕಾರಿಗಳಿಗೆ ತೋರಿಸಿ ಎಲ್ಲ ಇದನ್ನ ಮಾಡಿ ತೋರಿಸಿ ಇದು ಮಾಡಿದಕ್ಕೆ ಅದು ಈಗ ಸ್ಯಾಂಕ್ಷನ್ ಆಗಿದೆ ಸರ್. ಈಗ ಕೆಲಸ ಸ್ಟಾರ್ಟ್ ಆಗ್ಬೇಕು ಸರ್, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕೆಲಸ ಅದು. ಓಕೆ, ಈಗ ತಾವು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ತೆಗೆದುಕೊಂಡಿರ್ತಕ್ಕಂತಹ ಕೆಲವೊಂದು ಮುಖ್ಯವಾದ ನಿರ್ಣಯಗಳಾದ್ರೇನು, ಅದರಿಂದ ಏನು ಪ್ರಭಾವ ಬೀರಿದೆ ತಮ್ಮ ಒಂದು ತಳಸ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಮುಖ್ಯವಾಗಿ ತಮ್ಮ ಕಡೆಯಿಂದ ಏನಾಗಿದೆ ಅಲ್ಲಿ ಅಧ್ಯಕ್ಷ ಸ್ಥಾನ ತಗೊಂಡ ನಂತರ? ಸರ್, ನಾವು ಅಧ್ಯಕ್ಷರ ಸ್ಥಾನ ತಗೊಂಡ್ಮೇಲೆ ನಾವು ಈಗ ಮನೆ ಮನೆ ವಿಸಿಟ್ ಮಾಡಿ ಯಾರಿಗೆ ಬಾತ್ರೂಮ್ ಶೌಚಾಲಯಗಳು ಶೌಚಾಲಯಗಳೇ ಇಲ್ಲ ಕಂಪ್ಲೀಟ್ ಆಗೋದಕ್ಕೆ ಏನು ಕೆಲಸ ಮಾಡಬೇಕು ಮಾಡಿದ್ವಿ ಸರ್ ಫಸ್ಟ್ನೇದಾಗಿ. ಆಮೇಲೆ ಚರಂಡಿಗಳು ಎಲ್ಲೆಲ್ಲಿ ಬ್ಲಾಕ್ ಆಗುತ್ತೆ ಅವೆಲ್ಲ ನೋಡ್ಬಿಟ್ಟು ಅದನ್ನು ಸರಿ ಮಾಡೋ ಕೆಲಸಗಳನ್ನು ಮಾಡಿಸಿದ್ವಿ. ಆಮೇಲೆ ಸ್ವಚ್ಛತೆ ಬಗ್ಗೆ ಕೆಲವೊಂದು ಎರಡು ಮೂರು ಸರಿ ಆಂದೋಲನೂ ಮಾಡಿದ್ವಿ ಸರ್ ಗ್ರಾಮಗಳಲ್ಲಿ. ಹತ್ತಿಘಟ್ಟೆ ಗ್ರಾಮ, ಮತ್ತಿಘಟ್ಟೆ ಗ್ರಾಮ, ತಡಸ ಗ್ರಾಮ, ಮೂರು ಗ್ರಾಮ ಸೇರಿದ ಸರ್ ನಮ್ಮ ತಡಸ ಪಂಚಾಯತಿಗೆ. ಆ ಮೂರು ಗ್ರಾಮಗಳಲ್ಲೂ ಸ್ವಚ್ಛತೆ ಬಗ್ಗೆ ಆಂದೋಲನೂ ಮಾಡಿದ್ವಿ ಸರ್.
ಓಕೆ ಈಗ ಎನ್ ಆರ್ ಇ ಜಿ ಅಡಿಯಲ್ಲಿ 13, 14, 15 ಫೈನಾನ್ಸ್ ಅಡಿಯಲ್ಲಿ ಕೆಲಸ ಕಾಮಗಾರಿಗಳು ಆಗ್ತಾ ಇದೆಯಾ ಆಗಿದಾವ ಏನಾದರೂ ತೊಂದರೆ ತಾಪತ್ರಯಗಳು ತಾವು ಎದುರಿಸಿದ್ರಿಯಾ ಇಲ್ಲ ಸರ್ ಅದ್ರ ಬಗ್ಗೆ ಯಾವ ಅನುಮಾನನೂ ಇಲ್ಲ ನಮ್ಮ ಪಂಚಾಯತಿನಲ್ಲಿ ಪೂರ್ಣ ಪ್ರಮಾಣದ ಎನ್ ಆರ್ ಇ ಜಿ ಕೆಲಸನ ಮಾಡಿದ್ವಿ ಸರ್ ಮಾಡಿದ್ವಿ ಏನಾಯಿತು ಅಂದರೆ ಅದು ಅದ್ರ ಬಗ್ಗೆ ಇದ್ರವರೆಗೂ ಹೋಯ್ತು ಸರ್ ಅದು ನಂಬರ್ ಒನ್ ಪಂಚಾಯಿತಿ ಅಂತ ಕೂಡ ಸ್ವಲ್ಪ ಇದಾಯಿತು ಕೆಲಸ ಮಾಡಿರೋದ್ರಲ್ಲಿ ಓಕೆ ಏನಾದರೂ ಸನ್ಮಾನ ಪ್ರಶಸ್ತಿ ಏನಾದರೂ ಅವೆಲ್ಲ ಏನಿಲ್ಲ ಸರ್ ಕೆಲಸ ಮಾಡಿದ್ರಲ್ಲಿ ಭದ್ರಾವತಿ ತಾಲೂಕು ತಡ್ಸ ಗ್ರಾಮ ಪಂಚಾಯಿತಿ ನಂಬರ್ ಒನ್ ಆಗಿದೆ ಅಂತ ಬಂತು ಸರ್ ಓಕೆ ಆಮೇಲೆ ಇದು 14 ಫೈನಾನ್ಸ್ 15 ಫೈನಾನ್ಸು ಅದರಲ್ಲಿ ಕುಡಿಯೋ ನೀರಿನ ಸವಲತ್ತುಗಳು ಆಮೇಲೆ ಪೈಪ್ ಲೈನ್ ದುರಸ್ತಿ ಅದು ಬಿಟ್ಟರೆ ಕೆಲಸ ಮೋರಿಗಳು ಕೆಲವು ಮೋರಿಗಳು ಆಮೇಲೆ ಮಿನಿ ಟ್ಯಾಂಕ್ಗಳು ವ್ಯವಸ್ಥೆ ಮಾಡಿದೆ ಸರ್ ನಮ್ಮ ಅವಧಿನಲ್ಲಿ 90% ಕೆಲಸ ನೀಟಾಗಿ ಮಾಡಿದ್ವಿ ಸರ್ ಮಹಿಳೆಯರಿಗಾಗಲಿ ಅಂಗವಿಕಲರಿಗಾಗಲಿ ಬಡ ಬಗ್ರಿಗಾಗಲಿ ತಮ್ಮಲ್ಲಿರ್ತಕ್ಕಂತಹ ಒಂದು ಕಾಳಜಿ ಆದರೆ ಸರ್ ನಮ್ಮ ಅವಧಿಯಲ್ಲಿ 2.5 ವರ್ಷದಲ್ಲಿ ಅಂಗವಿಕಲರಿಗೆ ಅಂತ ಒಂದು 13% ಎಷ್ಟೋ ಪರ್ಸೆಂಟೇಜ್ ಮೀಸಲಾತಿ ಮೀಸಲಾತಿ ಒಂದು 20% 25% ಬರುತ್ತೆ ಸರ್ ಓಕೆ ಅಂಗವಿಕಲರಿಗೆ ಅಂತಾನೆ ಓಕೆ ನಾವೇನು ಮಾಡಿದ್ವಿ ಅದನ್ನ ಹೊಲಿಗೆ ಯಂತ್ರಗಳನ್ನು ತರಿಸಿ ನಮಗೆ ಅದು 2 ಬಾರಿ 3 ಬಾರಿ ಅವಕಾಶ ಸಿಕ್ತಾರ ಅದು 3 ಬಾರಿ ಅವಕಾಶ ಸಿಕ್ತು ವಿತ್ ರೆಕಾರ್ಡು ಪಂಚಾಯತಿಲಿ 3 ಬಾರಿನೂ ನಾವು ಹೊಲಿಗೆ ಯಂತ್ರಗಳನ್ನು ಅಂಗವಿಕಲರಿಗೋಸ್ಕರನೇ ತರಿಸಿ ಕೊಟ್ಟಿದ್ದೀವಿ ಸರ್ ಓಕೆ 3 ಬಾರಿನೂ ಹೊಲಿಗೆ ಯಂತ್ರಗಳನ್ನು ತರಿಸಿ ನಾವೇ ಖುದ್ದು ಅಲ್ಲಿ ಅಧಿಕಾರಿಗಳ ಮುಖಾಂತರ ಬಾಡಿಯರು ಎಲ್ಲ ಸೇರಿಕೊಂಡು ವಿತರಣೆ ಮಾಡಿದ್ವಿ ಸರ್ ಓಕೆ ಒಟ್ಟಿನಲ್ಲಿ ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಲ್ಲ ಯೋಜನೆಗಳು ತಾವು ಜನಸಾಮಾನ್ಯರಲ್ಲಿ ಒದಗಿಸಲು ಯಶಸ್ವಿಯಾಗಿದ್ದೀರಾ ಕೇಶವ ಅವರೇ ಖಂಡಿತ ಆಗಿದ್ದೀವಿ ಸರ್ ಅದರಲ್ಲೇನು ಎರಡನೇ ಮಾತಿಲ್ಲ ನಾವು ಖಂಡಿತ ಜನರನ್ನ ಸ್ಪಂದಿಸೋ ಕೆಲಸ ಮಾಡಿದ್ದೀವಿ ಭಾಳ ಎನ್ ಆರ್ ಜಿ ಕೆಲಸದಲ್ಲಿ ತೋಟಗಾರಿಕೆ ಇಲಾಖೆ ಸಪೋರ್ಟ್ ಮುಖಾಂತರ ಸುಮಾರು ಒಂದು 100-200 ಎಕರೆ ಅಡಿಕೆ ತೋಟಗಳು ನಿರ್ಮಾಣಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಸರ್ ಬಾಳೆ ತೋಟ ನಿರ್ಮಾಣಗಳು ಆಗಿದೆ ಭಾಳಷ್ಟು ಕೆಲಸ ಮಾಡಿದ್ದೀವಿ ಸರ್ ಓಕೆ ಕೇಶವ ಅವರೇ ದಿನಾಂಕ 22/12/2020 ಚುನಾವಣೆ ಆಗೋಗಿದೆ ತಾವು ಮತ್ತೊಮ್ಮೆ ಸದಸ್ಯರಾಗಿ ಹೊರಹೊಮ್ಮಿದ್ದೀರಿ ಓಕೆ ಈಗ ಮತ್ತೆ ತಮ್ಮ ಒಂದು ವಾರ್ಡ್ ಸಂಖ್ಯೆ 1ರಿಂದ ತಾವು ಈ ಸತಿ ಈಗ ಏನ್ ಆಲೋಚನೆಗಳು ಅಭಿವೃದ್ಧಿಯ ಪರ ಇಟ್ಕೊಂಡು ತಾವು ಚುನಾವಣೆ ಎದುರಿಸಿದ್ರಿ ಮತ್ತೆ ಯಾಕೆ ತಾವು ಈ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆಯಾಗಿದ್ದೀರಾ ಎನ್ನಕ್ಕಂಥದ್ದು ಸ್ಪಷ್ಟಪಡಿಸಿ ಸರ್ 5 ವರ್ಷದಲ್ಲಿ ನಾನು ಹಿಂದೆ 5 ವರ್ಷದಲ್ಲಿ ನಾವು ಸಾಕಷ್ಟು ನಾನು 2.5-3 ವರ್ಷ ಅದು ತಿಳ್ಕೊಳ್ಳೋಕ್ಕೆ ಬೇಕಾಯ್ತು ಸರ್ ಅದು ಅದ್ರ ಬಗ್ಗೆ ಆಮೇಲೆ ಅದು ಏನು ಮಾಡಬೇಕು ಏನು ಮಾಡ್ಬೋದು ಏನು ಬಿಡ್ಬೋದು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ತಿಳ್ಕೊಳ್ಳೋದು ಭಾಳ ಇದೆ ಇನ್ನೂ ನಾವೀಗ ಈಗ ಈ ಸರಿ ಗೆದ್ದಿರೋ ಉದ್ದೇಶ ನಾವು ಇನ್ನಷ್ಟು ಕೆಲಸ ಮಾಡಿ ಜನರಲ್ಲಿ ಗುರುತಿಸ್ಕೋಬೇಕು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಸರಿ ಚುನಾವಣೆಗೆ ಹೋಗಿದ್ದೀನಿ ಅದನ್ನು ನಮ್ಮ ದಣಿಗಳು ಅಪ್ಪಾಜಿಗೌಡರು ಇವತ್ತಿಲ್ಲ ಅವರ ಆಶೀರ್ವಾದದಿಂದ ನಮಗೆ ಅವರ ಆಶೀರ್ವಾದ ಸಿಗಲಿ ಆಮೇಲೆ ಯೋಗೇಶ್ ಗೌಡರು ಆಶೀರ್ವಾದದಿಂದ ನಮಗೆ ಅದು ಯಶಸ್ವಿಯಾಗಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈಗ ಚುನಾವಣೆ ಪ್ರಕ್ರಿಯೆ ಮುಗಿದೋಗಿದೆ ಓಕೆ ಈಗ ಏನಾಗಿದೆ ಅಂದರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಒಂದು ಆಯ್ಕೆಯ ಪ್ರಕ್ರಿಯೆ ಶುರುವಾಗಿದೆ ಇದರ ಸಲುವಾಗಿ ತಾವು ಒಬ್ಬರು ಮತ್ತೊಮ್ಮೆ ತಮ್ಮ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದೀರಾ ಅಧ್ಯಕ್ಷ ಸ್ಥಾನದ ಕಡೆಗೆ ಓಕೆ ಇದರ ಸಲುವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ಸಾಮಾನ್ಯವಾಗಿ ಈಗ ಕ್ಯಾಟಗರಿ ಯಾವ್ದು ಬರುತ್ತೆ ಅಂತ ನೋಡ್ತಾ ಇದ್ದೀವಿ ಓಕೆ ಕ್ಯಾಟಗರಿ ನಮಗೆ ಅಂತ ಬಂದಾಗ ಆಗಕ್ಕೆ ಇಚ್ಛೆ ಪಡ್ತೀವಿ ಸರ್ ಅದರಾಗ ಏನು ಎರಡನೇ ಮಾತಿಗೆ ಮತ್ತೊಮ್ಮೆ ಆ ಒಂದು ಭಾರ ನಿಭಾಯಿಸಲು ತಾವು ಸಿದ್ಧರಾಗಿದ್ದೀರಿ ಸರ್ ಸಿದ್ಧರಿದ್ದೀವಿ ಓಕೆ ಇದರ ಸಲುವಾಗಿ ಮತ್ತೊಮ್ಮೆ
ಒಂದು ಮುಖ್ಯವಾದ ಪ್ರಶ್ನೆ ಈಗ ಏನಾಗಿದೆ ಅಂದ್ರೆ ಕೇಶವ್ ಅವರೇ ನಿಮಗೆ ಗೊತ್ತಿದೆ ಮುಂಚಂಗೆ ಆಗಿಲ್ಲ ಮೂರು ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅವಧಿಯನ್ನು 5 ವರ್ಷದಿಂದ 2.5 ವರ್ಷಕ್ಕೆ ಇಳಿಸಲಾಗಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೀರಾ ಇಲ್ಲ ಏನಾದರೂ ನೀವು ಪ್ರಕ್ರಿಯೆ ಕೊಡಕ್ಕೆ ಇಷ್ಟಪಡ್ತೀರಾ ತಮ್ಮ ಒಂದು ಪ್ರತಿಕ್ರಿಯೆ ಸರ್ ಇದು ಎಲ್ಲರಿಗೂ ಅವಕಾಶಗಳು ಸಿಗಲಿ ಎಲ್ಲಾ ವರ್ಗದ ಜನಾಂಗಕ್ಕೂ ಎಲ್ಲಾ ಮಟ್ಟದ ಜನಕ್ಕೂ ಅವಕಾಶ ಸಿಗಲಿ ಅಂತ ಇದು ಮಾಡಿರೋದು ಸರಿ ಅನ್ಸುತ್ತೆ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇದು ಸರಿ ಇಲ್ಲ ಸರ್ ಸರಿ ಇಲ್ಲ ಓಕೆ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಬೇಕು ಅಂದ್ರೆ 5 ವರ್ಷದ ಅವಧಿ ಏನಿತ್ತು ಅದು ಇದ್ರೆ ಕರೆಕ್ಟ್ ಆಗಿ ಆಗುತ್ತೆ ಸರ್ ಎರಡೂವರೆ ಇರೋದು ಏನಿದೆ ಈಗ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಏನು ಗೊತ್ತಾಗಲ್ಲ ಅದು ತಿಳ್ಕೊಳ್ಳೋ ಹೊತ್ತಿಗೆ 2.5 ವರ್ಷ ಮುಗಿದೋಗ್ಬಿಟ್ಟಿರುತ್ತೆ ಸರ್ ಹಾಗಾಗಿ ಕೆಲಸಗಳು ಕುಂಠಿತ ಆಗುತ್ತೆ ಅನ್ನೋ ಒಂದು ಅಳಲು ಮನಸ್ಸಲ್ಲಿದೆ ಓಕೆ ಕೇಶವ್ ಅವರೇ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಅಪ್ಪಾಜಿ ಗೌಡರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಅವರ ಸ್ವಭಾವ ಎಂಥದ್ದು ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಸರ್ ಅವರು ಅಪ್ಪಾಜಿ ಗೌಡರು ಅಂದ್ರೆ ಅವರು ಹೆಸರು ಹೇಳಕ್ಕೆ ಒಂದು ಎಮ್ಮೆ ಸರ್ ಅವರು ಬಡವರು ಸೌಕರರು ಅಂತ ನೋಡ್ತಿರ್ಲಿಲ್ಲ ಸಣ್ಣ ಮಕ್ಕಳು ದೊಡ್ಡರು ಅನ್ನೋ ಭೇದ ಭಾವ ಇರಲಿಲ್ಲ ಆಮೇಲೆ ಅವ್ರದ್ದೊಂದು ಗುಣ ಏನಿತ್ತು ಅಂದ್ರೆ ಸರ್ ಒಂದು ಸಾರಿ ಅವರು ನೋಡ್ಬಿಟ್ಟು ಇಂಥ ಊರ ನೀವನು ಅಂತ ಐಡೆಂಟಿಫೈ ಮಾಡಿಬಿಟ್ರೆ ಇನ್ನೊಂದು ಸರಿ ಯಾರು ಅವರಿಗೆ ಪರಿಚಯ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ ಸರ್ ಅಷ್ಟು ಒಂದು ಉನ್ನತ ರಾಜಕಾರಣಿ ಅಂತ ಹೇಳೋಕ್ಕೆ ನಾನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಸರ್ ಒಂದು ಸಾರಿ ನೋಡ್ಬಿಟ್ರೆ ಅವರು ಅವರ ಹೆಸರನ್ನು ಪರಿಚಯ ಮಾಡಿಕೊಡ ಅಗತ್ಯ ಇರಲ್ಲ ಸರ್ ಅಷ್ಟು ಜ್ಞಾಪಕ ಶಕ್ತಿ ಅವರಲ್ಲಿತ್ತು ಆಮೇಲೆ ಒಂದು ಕೆಲಸದ್ದು ಏನೇ ಒಂದು ಕೇಳಿದ್ರು ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಿರಲಿಲ್ಲ ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾ ಇದ್ರು ಆಗುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅಂದರೆ ಆಗಲ್ಲ ಆ ಥರ ಒಂದು ಸ್ವಭಾವದ ವ್ಯಕ್ತಿ ಅಪ್ಪಾಜಿ ಗೌಡರು ಸರ್ ಅವರನ್ನ ನಾವು ಇವತ್ತು ಕಳ್ಕೊಂಡಿರೋದು ನಮಗೆ ಭಾಳ ದುಃಖಕರದ ವಿಚಾರ ನಮಗೆ ಭಾಳ ದುಃಖದ ಸಂಗತಿ ಸರ್ ನಮಗೆ ಇನ್ನೂ ಅವರು ನಮ್ಮ ಜೊತೆಲೇ ಇದ್ದಾರೆ ಅನ್ನಿಸ್ತಾ ಇದೆ ಕಳ್ಕೊಂಡಿದ್ದೀನಿ ಅಂತ ನಮಗೆ ಅನ್ನಿಸ್ತಾನೇ ಇಲ್ಲ ಇನ್ನೂ ಅವ್ರ ಜೊತೆಲೇ ನೋಡಿದಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಜಾಸ್ತಿ ಆಗ್ಬಿಟ್ಟಿದೆ ಅವ್ರದ್ದು ನೋಡಿದಾಗೆಲ್ಲ ನಮ್ಗೆ ಹೊಟ್ಟೆ ಉರಿಯುತ್ತೆ ಸರ್ ನಮಗೆ ಕಣ್ಣೀರು ಬಂದ್ಬಿಡು ಸರ್ ಮೊನ್ನೆ ಏನಕ್ಕೋ ಅವರು ಮನೆಗೆ ಹೋಗಿದ್ದೆ ಈ ಗ್ರಾಮ ಪಂಚಾಯತಿ ಚುನಾವಣೆ ವಿಚಾರದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಅಂದರೆ ಮನೆಯಲ್ಲಿ ಅದು ವಾತಾವರಣನೇ ಚೇಂಜ್ ಇರತ್ತೆ ಸರ್ ಈ ಸರಿ ಹೋದಾಗ ಭಾಳ ಬೇಜಾರಾಗುತ್ತೆ ಅವ್ರ ಫೋಟೋ ನೋಡಿ ನನಗೆ ಅಳು ಕೂಡ ಬಂದ್ಬಿಡ್ತು ಅಷ್ಟು ಬೇಜಾರಾಗುತ್ತೆ ಸರ್ ಅವ್ರ ಬಗ್ಗೆ ಅಂಥ ವ್ಯಕ್ತಿ ನಮಗೆ ಇನ್ನು ಮುಂದೆ ಸಿಗಲ್ವೇನೋ ಅನ್ನೋ ಅಷ್ಟು ಫೀಲ್ ಕೂಡ ಆಗಿದ್ದು ಮನ್ಸು ಭಾರ ಆಗತ್ತಲ್ವಾ ಹೌದು ಹಾಗೇನೆ ನಿಮ್ಮ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಯೋಗೇಶ್ ಗೌಡ್ರ ಪರವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ತಮ್ಮದು ಜಿಲ್ಲಾ ಪಂಚಾಯತಿ ಯೋಗೇಶ್ರವರು ನಮಗೆ NREG ಕೆಲಸದಲ್ಲಿ ZP ಆಫೀಸಲ್ಲಿ ಅದನ್ನು ಅಪ್ರೂವಲ್ ಕೊಡಿಸೋದ್ರಲ್ಲಿ ನಮಗೆ ಭಾಳ ಸಹಕಾರಿ ಆಗಿದ್ದಾರೆ ಸರ್ ಅವರು DCC ಬ್ಯಾಂಕ್ ಸದಸ್ಯರು ಕೂಡ ಆಗಿದ್ದಾರೆ ನಮ್ಮ ಭಾಗದ ರೈತರಿಗೆ ಭಾಳಷ್ಟು ಲೋನ್ಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯನೇ ನಮಗೆ ಇದೆ ಸರ್ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಒಳ್ಳೆಯ ವ್ಯಕ್ತಿ ಸರ್ ಓಕೆ ಕೇಶವ್ ಅವರೇ ತಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರಗಳು ಹಾಗೂ ಅನುಭವಗಳು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಕೇ ತಾವು ಕೇಳಿದ ವೀಕ್ಷಕರೇ ನಮ್ಮ ಇವತ್ತಿನ ಸಂದರ್ಶನಗಳಿದ್ರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ತಡಸ ಗ್ರಾಮ ಪಂಚಾಯಿತಿಯ ಜಾತ್ಯತೀತ ಜನತಾ ದಳ ಪಕ್ಷದ ನಾಯಕರು ಸಮಾಜ ಸೇವಕರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಮತ್ತು ಈಗ ಅಧ್ಯಕ್ಷ ಸ್ಥಾನಕ್ಕೆ ಆಸಕ್ತಿ ತೋರಿಸ್ತಾ ಇರುವಂತಹವರು ಈ ಭಾಗದ ಜನಪ್ರಿಯ ನಾಯಕರು ಕೂಡ ಆದಂತಹ ಮಾನ್ಯ ಶ್ರೀ ಬಿ ಕೇಶವಾರವರ ಮಾತುಗಳನ್ನು ಇವರ ಆಚಾರ ವಿಚಾರಗಳು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.com
ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.